ಸೀ ಕರ್ನಾಟಕ ಸರ್ಕಾರದ ಪರವಾಗಿ ಹಿಂದೆ ಜಿ ಎಸ್ ಟಿ ಆರಂಭ ಆದಾಗಲೂ ಕೂಡ ಈ ಆಹಾರ ಪದಾರ್ಥಗಳು ಈವನ್ ಅವು ಪ್ಯಾಕೇಜ್ಡ್ ಆಗಿದ್ರೂ ಕೂಡ ಅವುಗಳನ್ನು ಹೊರಗಿಡಬೇಕು ಅಂತಲೇ ನಾವು ಆವತ್ತು ಪ್ರತಿಪಾದನೆ ಮಾಡಿದ್ದೀವಿ. ಸೊ ಚರ್ಚೆ ಆಗಿನೇ ಈ ಅತಿ ಅವಶ್ಯಕ ಆಹಾರ ಪದಾರ್ಥಗಳನ್ನು ಹೊರಗಿಟ್ಟಿದ್ದು ಚರ್ಚೆಯ ನಂತರವೇ, ಹಾಗೂ ಅದರಲ್ಲಿ ಕೆಲವು ಭಾಳ ದೊಡ್ಡ ಕಂಪನಿಗಳದ್ದು. ಬಹುಶಃ ಹಿಂದೆ ಈ ಐ ಟಿ ಸಿ ಕಂಪನಿ ಅಂತ ಅವರೇನೋ ಕೆಲವು ಗೋಧಿ ಹಿಟ್ಟು ಮಾರಾಟ ಮಾಡ್ತಾರೆ, ಬಹುಶಃ ಅಂಥದ್ದು ಹೈ ಎಂಡ್ ಪ್ರಾಡಕ್ಟ್ಸ್ ಮೇಲೆ ಏನಾದರೂ ಟ್ಯಾಕ್ಸ್ ಇದ್ದಿದ್ರೆ ಇರಬಹುದು. ಬಿಟ್ಟರೆ ಸಾಮಾನ್ಯ ವರ್ಗದವರು ಬಳಸುವಂತಹ ಆಹಾರ ಪದಾರ್ಥಗಳನ್ನು ಆದಷ್ಟು ಇದರಿಂದ ಹೊರಗೆ ಇಡಲೇಬೇಕು ಅಂತ ಆರಂಭದಲ್ಲಿ ನಾವೆಲ್ಲ ಪ್ರತಿಪಾದನೆಯನ್ನು ಮಾಡಿ ಅದೇ ರೀತಿ ತೀರ್ಮಾನನೂ ಆಗಿದ್ದನ್ನು ಈಗ ಬದಲಾವಣೆ ಮಾಡ್ತಾ ಇರೋದು ಆಶ್ಚರ್ಯ. ಯಾಕೆ ಆಶ್ಚರ್ಯ ಅಂದರೆ, ಇವುಗಳನ್ನೆಲ್ಲ ನೀವು ಟ್ಯಾಕ್ಸ್ ನೆಟ್ವರ್ಕ್ ಒಳಗೆ ತಗೊಂಡು ಬಂದರೂ ಕೂಡ ಇದರಲ್ಲಿ ಬರುವಂಥ ಆದಾಯ ಏನು ಭಾಳ ದೊಡ್ಡದಿಲ್ಲ, ಭಾಳ ನಿಮಗೆ ನೂರಾರು ಕೋಟಿ ಏನು ಬರೋದಿಲ್ಲ. ಇದು ಇವೆಲ್ಲ ಎಸೆನ್ಷಿಯಲ್ ಕಮಾಡಿಟೀಸು, ಬರಬೇಕು ಅಂತಂದರೆ ನೀವು ಇದಕ್ಕೆ ಎಷ್ಟು ಜನ ಟ್ಯಾಕ್ಸ್ ಆಫೀಸರ್ಗಳನ್ನು ನೇಮಕ ಮಾಡಬೇಕಾಗತ್ತೆ ಅಂದರೆ, ಇದು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರಾ ಇಲ್ವಾ, ಅಂಗಡಿವನು ಮಾರಾಟ ಮಾಡ್ತಾ ಇದ್ದಾನೆ, ಎಷ್ಟು ವಾಲ್ಯೂಮ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಟರ್ನ್ ಓವರ್ ಎಷ್ಟು, ಅದನ್ನೆಲ್ಲ ಸೂಪರ್ವಿಷನ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಇದರಿಂದ ಲಾಭ ನಷ್ಟ ಎರಡೂ ಲೆಕ್ಕ ಹಾಕಿ ಇವೆಲ್ಲ ಬಿಟ್ಬಿಡೋದೇ ಒಳ್ಳೆಯದು. ಸರಳೀಕರಣ ಆಗುತ್ತೆ, ಸಿಂಪಲ್ ಆಗಿರುತ್ತೆ, ಎಲ್ಲಿ ಹೆಚ್ಚಿಗೆ ಆದಾಯ ಬರುತ್ತೆ ಅಂತಾದ್ರ ಕಡೆಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ತೀರ್ಮಾನ ಆಗಿತ್ತು. ಈಗ ಎಲ್ಲೋ ದೊಡ್ಡ ಹಂತದಲ್ಲಿ ಸೋರಿಕೆ ಆಗ್ತಾ ಇದೆ. ಅವರು ದೊಡ್ಡವರು ಟ್ಯಾಕ್ಸ್ ಕಟ್ಟೋದನ್ನ ಕಟ್ತಾ ಇಲ್ಲ, ಅದ್ರ ಬದಲಿಗೆ ಹೋಗ್ಬಿಟ್ಟು ಇವತ್ತು ಬಡಪಾಯಿಗಳ ಮೇಲೆ ಟ್ಯಾಕ್ಸ್ ಹಾಕಿ ನಷ್ಟವನ್ನ ಭರಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇರೋದು ಭಾರತ, ಸ್ವತಂತ್ರ ಭಾರತದ ನಮ್ಮ ಸಿದ್ಧಾಂತ ಏನಿದೆ, ಬಡವರನ್ನ ರಕ್ಷಣೆ ಮಾಡಬೇಕು, ಆ ಸಿದ್ಧಾಂತವನ್ನೇ ಬುಡ ಮೇಲೆ ಮಾಡಿ ತಲೆ ಕೆಳಗೆ ಮಾಡ್ತಾ ಇದ್ದಾರೆ. ಬಡವರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಶ್ರೀಮಂತರು ಕಟ್ಟುವಂಥ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ 30% ಇದ್ದಿದ್ದನ್ನು 22%ಗೆ ಇಳಿಸಿದ್ದಾರೆ, 25% ಇದ್ದಿದ್ದನ್ನು 15%ಗೆ ಇಳಿಸಿದ್ದಾರೆ. ನೂರಾರು ಕೋಟಿ ಟರ್ನ್ ಓವರ್ ಮಾಡುವಂಥವ್ರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಅಲ್ಲಿ ಆಗಿರೋ ನಷ್ಟವನ್ನು ಬಡವರು ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿಂದ ವಸೂಲಿ ಮಾಡುವಂಥದ್ದು ದೇಶದ ಸಂವಿಧಾನ, ನಮ್ಮ ಸಮಾಜದ ಆಶಯ ಎಲ್ಲದಕ್ಕೆ ತದ್ವಿರುದ್ಧವಾಗಿದೆ. ಯಾವ ಸೀಮೆ ನ್ಯಾಯ ಇದು? ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಬಡವ್ರ ಮೇಲೆ ಹಾಕೋದು ನಮಗೆ ಅರ್ಥವಾಗದೇ ಇರೋ ವಿಚಾರ.